ನಮಸ್ಕಾರ ವೀಕ್ಷಕರೇ, ಈ ಬಾರಿ ಆಸ್ಟ್ರೇಲಿಯಾದ ಆತಿಥ್ಯದಲ್ಲಿ ನಡೆಯಲಿರುವ ಟಿ20 ವಿಶ್ವಕಪ್ಗೆ ಇನ್ನು ಕೆಲ ದಿನಗಳು ಮಾತ್ರ ಬಾಕಿ ಉಳಿದಿದೆ. ಈಗಾಗಲೇ ಎಲ್ಲಾ ತಂಡಗಳು ಕೂಡ ಐಸಿಸಿಯ ಈ ಬಹುನಿರೀಕ್ಷಿತ ಟೂರ್ನಿಗೆ ಸಿದ್ಧತೆಯಲ್ಲಿ ತೊಡಗಿಕೊಂಡಿವೆ. ಅಲ್ಲದೆ ಈ ಬಾರಿಯ ಟಿ20 ವರ್ಲ್ಡ್ ಕಪ್ಗೆ ಆಸ್ಟ್ರೇಲಿಯಾ ತಂಡ ಈಗಾಗಲೇ ತಮ್ಮ ತಂಡವನ್ನ ಹೆಸರಿಸಿದೆ. ಇದೀಗ ಇಂಗ್ಲೆಂಡ್ ಕೂಡ ಟಿ20 ವರ್ಲ್ಡ್ ಕಪ್ಗೆ 15 ಜನರ ತಂಡವನ್ನ ಪ್ರಕಟ ಮಾಡಿದೆ. ಇಂಗ್ಲೆಂಡ್ ತಂಡದ ಭರವಸೆಯ ಬೌಲರ್ ಜೋಫ್ರಾ ಆರ್ಚರ್ ಗಾಯದ ಸಮಸ್ಯೆ ಇಂಗ್ಲೆಂಡ್ ತಂಡಕ್ಕೆ ಮುಳುವಾಗಿದೆ. ಹೌದು, ಗಾಯದ ಸಮಸ್ಯೆಯಿಂದ ಆರ್ಚರ್ ಟಿ20 ವರ್ಲ್ಡ್ ಕಪ್ ನಲ್ಲಿ ತಂಡದಲ್ಲಿ ಸ್ಥಾನ ಪಡೆದುಕೊಂಡಿಲ್ಲ. ಇನ್ನು ಇಂಗ್ಲೆಂಡ್ ಟಿ20 ವರ್ಲ್ಡ್ ಕಪ್ ಗೆ ತಂಡ ಪ್ರಕಟಿಸಿದ ಕೆಲವೇ ಗಂಟೆಗಳಲ್ಲಿ ಇಂಗ್ಲೆಂಡ್ ತಂಡಕ್ಕೆ ಮತ್ತೊಂದು ಶಾಕ್ ಎದುರಾಗಿದೆ. ಹೌದು, ತಂಡದ ಮತ್ತೊಬ್ಬ ಸ್ಟಾರ್ ಅನುಭವಿ ಆಟಗಾರ ಗಾಯದ ಸಮಸ್ಯೆಗೆ ಗುರಿಯಾಗಿ ಟಿ20 ವರ್ಲ್ಡ್ ಕಪ್ ನಿಂದಲೇ ಹೊರಬಿದ್ದಿದ್ದಾರೆ. ಇದು ಇಂಗ್ಲೆಂಡ್ ತಂಡಕ್ಕೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಅಷ್ಟಕ್ಕೂ ಗಾಯಗೊಂಡು ಹೊರಬಿದ್ದಿರುವ ಆ ಸ್ಟಾರ್ ಆಟಗಾರ ಯಾರು, ಟಿ20 ವರ್ಲ್ಡ್ ಕಪ್ ಗೆ ಇಂಗ್ಲೆಂಡ್ ಪ್ರಕಟಿಸಿದ ತಂಡದಲ್ಲಿ ಯಾರೆಲ್ಲ ಸ್ಥಾನ ಪಡೆದುಕೊಂಡಿದ್ದಾರೆ ಅನ್ನೋದರ ಕುರಿತು ನಾವೀಗ ಕಂಪ್ಲೀಟ್ ಆಗಿ ಮಾಹಿತಿ ನೀಡ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆಯವರೆಗೆ ನೋಡಿ. ಇಂಗ್ಲೆಂಡ್ ತಂಡದ ಸ್ಟಾರ್ ಬ್ಯಾಟರ್ ಜಾನಿ ಬೇರ್ಸ್ಟೋ ಲೀಡ್ಸ್ ನಲ್ಲಿ ಗಾಲ್ಫ್ ಆಡುವ ವೇಳೆ ಗಂಭೀರ ಗಾಯಕ್ಕೆ ತುತ್ತಾಗಿರುವ ಕಾರಣ ದಕ್ಷಿಣ ಆಫ್ರಿಕಾ ವಿರುದ್ಧದ ಮುಂಬರುವ 3ನೇ ಟೆಸ್ಟ್ ಪಂದ್ಯ ಹಾಗೂ 2022ರ ಐಸಿಸಿ ಟಿ20 ವಿಶ್ವಕಪ್ ಟೂರ್ನಿಯಿಂದ ಹೊರಬಿದ್ದಿದ್ದಾರೆ. ಟಿ20 ವಿಶ್ವಕಪ್ ಗೆ ತಂಡ ಪ್ರಕಟಿಸಿದ ಕೇವಲ 24 ಗಂಟೆಯ ಒಳಗಾಗಿ ಜಾನಿ ವೇರ್ಸ್ಟೋ ಗಾಯಕ್ಕೆ ತುತ್ತಾಗಿರುವ ಸುದ್ದಿ ಇಂಗ್ಲೆಂಡ್ ತಂಡಕ್ಕೆ ಬರಸಿಡಿಲು ಬಡಿದಂತಾಗಿದೆ. ಮುಂಬರುವ ಐಸಿಸಿ ಟಿ20 ವಿಶ್ವಕಪ್ ಟೂರ್ನಿಗೆ 15 ಸದಸ್ಯರ ತಂಡವನ್ನ ಇಂಗ್ಲೆಂಡ್ ಪ್ರಕಟ ಮಾಡಿತ್ತು. ಆದರೆ ತಂಡ ಪ್ರಕಟವಾದ ಕೆಲ ಗಂಟೆಗಳಲ್ಲಿ ಲೀಡ್ಸ್ ನಲ್ಲಿ ಗಾಲ್ಫ್ ಆಡುವ ವೇಳೆ ಬಲಗೈ ಬ್ಯಾಟ್ಸ್ಮನ್ ಜಾನಿ ಬೇರಿಸ್ಟೋ ಕಾಲಿಗೆ ಗಂಭೀರವಾದ ಗಾಯವಾಗಿದೆ. ಈ ಹಿನ್ನೆಲೆಯಲ್ಲಿ ಅವರು ಮುಂಬರುವ ಮಹತ್ವದ ಟೂರ್ನಿಂದ ಹೊರಬಿದ್ದಿದ್ದಾರೆ ಎಂದು ಇಂಗ್ಲೆಂಡ್ ಕ್ರಿಕೆಟ್ ತನ್ನ ಟ್ವಿಟರ್ ಖಾತೆಯಲ್ಲಿ ಖಚಿತಪಡಿಸಿದೆ. ದಕ್ಷಿಣ ಆಫ್ರಿಕಾ ವಿರುದ್ಧ ಸೆಪ್ಟೆಂಬರ್ 8ರಿಂದ ಆರಂಭವಾಗಲಿರುವ 3ನೇ ಟೆಸ್ಟ್ ಪಂದ್ಯಕ್ಕೆ ಜಾನಿ ಬೇರಿಸ್ಟೋ ಸ್ಥಾನಕ್ಕೆ ಬೆನ್ ಡಕೇಟ್ ಅವರನ್ನ ಆಯ್ಕೆ ಮಾಡಲಾಗಿದೆ. 2022ರ ಐಸಿಸಿ ಪುರುಷರ ಟಿ20 ವಿಶ್ವಕಪ್ ಟೂರ್ನಿಗೆ ಜಾನಿ ಬೇರಿಸ್ಟೋ ಅವರ ಸ್ಥಾನಕ್ಕೆ ತಡವಾಗಿ ಬದಲಿ ಆಟಗಾರನನ್ನ ಆಯ್ಕೆ ಮಾಡಲಾಗುವುದು ಎಂದು ಇಸಿಬಿ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ. ಇನ್ನು ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ತಾನು ಗಾಯಕ್ಕೆ ತುತ್ತಾಗಿರುವ ವಿಷಯವನ್ನ ಸ್ವತಃ ಜಾನಿ ಬೇರಿಸ್ಟೋ ಬಹಿರಂಗಪಡಿಸಿದ್ದಾರೆ. ಆಸ್ಟ್ರೇಲಿಯಾದ ಆತಿಥ್ಯದಲ್ಲಿ ನಡೆಯಲಿರುವ ಐಸಿಸಿ ಟಿ20 ವಿಶ್ವಕಪ್ ಟೂರ್ನಿಯಿಂದ ಹೊರನಡೆಯುತ್ತಿರುವುದಾಗಿ ಅವರು ಸ್ಪಷ್ಟಪಡಿಸಿದ್ದಾರೆ. ದುರದೃಷ್ಟವಶಾತ್ ತಾನು ಮುಂದಿನ ದಿನಗಳಲ್ಲಿ ಎಲ್ಲ ಪಂದ್ಯಗಳು ಹಾಗೂ ಪ್ರವಾಸಗಳಿಗೆ ಅಲಭ್ಯನಾಗಲಿದ್ದೇನೆ. ಇದಕ್ಕೆ ಕಾರಣವೇನೆಂದರೆ ಗಲ್ಫ್ ಕೋರ್ಸ್ ನಲ್ಲಿ ಜಾರಿ ಬಿದ್ದಿದ್ದರಿಂದ ನನ್ನ ಕಾಲಿನ ಕೆಳಭಾಗದಲ್ಲಿ ಗಾಯವಾಗಿದೆ. ಈ ಹಿನ್ನೆಲೆಯಲ್ಲಿ ನನ್ನ ಕಾಲಿಗೆ ಶಸ್ತ್ರಚಿಕಿತ್ಸೆಯ ಅಗತ್ಯವಿದೆ ಎಂದು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಜಾನಿ ಬೇರಿಸ್ಟೋ ಬರೆದುಕೊಂಡಿದ್ದಾರೆ. ನಾನು ಧೈರ್ಯಶಾಲಿಯಾಗಿದ್ದೇನೆ ಹಾಗೂ ಮುಂದಿನ ವಾರ ದಿ ಓವಲ್ ನಲ್ಲಿ ನಡೆಯಲಿರುವ ದಕ್ಷಿಣ ಆಫ್ರಿಕಾ ವಿರುದ್ಧ ಟೆಸ್ಟ್ ಪಂದ್ಯವಾಡುವ ಪ್ರತಿಯೊಬ್ಬರಿಗೂ ಶುಭಾಶಯ ಹಾರೈಸುತ್ತೇನೆ. ಅಷ್ಟೇ ಅಲ್ಲದೆ ಟಿ20 ವಿಶ್ವಕಪ್ ಟೂರ್ನಿ ಆಡಲು ಆಸ್ಟ್ರೇಲಿಯಾಗೆ ಹೋಗುವ ನಮ್ಮೆಲ್ಲ ಹುಡುಗರಿಗೂ ಶುಭ ಹಾರೈಸುತ್ತೇನೆ. ಆದಷ್ಟು ಬೇಗ ತಂಡಕ್ಕೆ ಮರಳಲಿದ್ದೇನೆ ಎಂದು ಬಲಗೈ ಬ್ಯಾಟ್ಸ್ಮನ್ ಹೇಳಿಕೊಂಡಿದ್ದಾರೆ. ಇನ್ನು ಟಿ20 ವರ್ಲ್ಡ್ ಕಪ್ ಗೆ ಇಂಗ್ಲೆಂಡ್ ಪ್ರಕಟ ಮಾಡಿದ ತಂಡದಲ್ಲಿ ಯಾರೆಲ್ಲ ಸ್ಥಾನ ಪಡೆದುಕೊಂಡಿದ್ದಾರೆ ಅಂತ ನೋಡುವುದಾದ್ರೆ ತಂಡವನ್ನ ಜಾಸ್ ಬಟ್ಲರ್ ಮುನ್ನಡೆಸಲಿದ್ದಾರೆ. ಮೋಹಿನ್ ಅಲಿ, ಹ್ಯಾರಿ ಬ್ರೂಕ್, ಸ್ಯಾಮ್ ಕರನ್, ಕ್ರಿಸ್ ಜಾರ್ಡನ್, ಲಿಯಾಮ್ ಲಿವಿಂಗ್ಸ್ಟೋನ್, ಡೇವಿಡ್ ಮಲನ್, ಆದಿಲ್ ರಶೀದ್, ಫಿಲ್ ಸಾಲ್ಟ್, ಬೆನ್ ಸ್ಟೋಕ್ಸ್, ಕ್ರಿಸ್ ಟ್ಯಾಪ್ಲೆ, ಡೇವಿಡ್ ವಿಲ್ಲೆ, ಕ್ರಿಸ್ ವೋಕ್, ಮಾರ್ಕ್ ವುಡ್ ಮುಂಬರುವ ಟಿ20 ವರ್ಲ್ಡ್ ಕಪ್ ನ ಇಂಗ್ಲೆಂಡ್ ತಂಡದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಪ್ರಿಯ ವೀಕ್ಷಕರೇ, ಟಿ20 ವರ್ಲ್ಡ್ ಕಪ್ ಗೆ ಇಂಗ್ಲೆಂಡ್ ಪ್ರಕಟ ಮಾಡಿರುವ ಈ ತಂಡದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ.